ಅಂದ್ರ ಲಕ್ಷಣ ಜ್ವರ ಕಾಯಿಲೆ ಅಲ್ಲ, ಅದು ಟೈಫಾಯ್ಡ್ ಇರಬಹುದು, ಟಿಬಿ ಇರಬಹುದು, ಅದು ಮಲೇರಿಯಾ ಇರಬಹುದು, ಅದು ಡೆಂಗಿ ಇರಬಹುದು. ಹಾಗೆ ಜಾಂಡಿಸ್ ಅಂದ್ರೆ ಒಂದು ಕಾಯಿಲೆ ಅಲ್ಲ, ಜಾಂಡಿಸ್ಗೆ ನಾನಾ ಕಾರಣಗಳಿವೆ. ಜಾಂಡಿಸ್ ಮುಖ್ಯವಾಗಿ ನಮ್ಮ ಲಿವರ್ದು ಕಾಯಿಲೆ. ಈ ಲಿವರ್ನಲ್ಲಿ ನೀನು ಹೇಳುವಂಥ, ನೀನು ತಿಳ್ಕೊಂಡಂಥ ಜಾಂಡಿಸ್ ಏನು ಅಂದರೆ ಅಲ್ಲಿ ಇನ್ಫೆಕ್ಷನ್, ಆ ವೈರಸ್ ಈ ವೈರಸ್ ಅದು ಇದು ಅಂತ. ಇದು ಕೂಡ ನಮಗೆ ಗೊತ್ತಾದದ್ದು ಬಹಳ ಇತ್ತೀಚೆಗೆ. 1944 ಪಾಶ್ಚಾತ್ಯರಲ್ಲಿ ಜಾಂಡಿಸ್ ಅಂದರೆ ಲಿವರ್ನಲ್ಲಿ ಕೀವು ಆಗೋದು ಅಂತ ಮದ್ದು ಕೊಡ್ತಾಯಿದ್ರು. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಎಷ್ಟೋ ಜನ ಕೀವು ಆಗಿದೆ ಅಂತ ಕೊಂದಿದ್ದಾರೆ. ಆದರೆ ಅದನ್ನೆಲ್ಲ ಬದಲಾಯಿಸಿದವಳು ಒಬ್ಬ ಹೆಂಗಸು. 1944 ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷ್ ಗವರ್ಮೆಂಟ್ನವರು ಒಂದು ದೊಡ್ಡ ಆಸ್ಪತ್ರೆ ಮಾಡಬೇಕು, ನಾವು ರಿಸರ್ಚ್ ಸೆಂಟರ್ ಮಾಡಬೇಕು ಅಂತ ಒಂದು ಬ್ಯಾರಕ್ಸನ್ನು ತೆಗೆದು ಆಸ್ಪತ್ರೆ ಮಾಡಿದರು. ಅದಕ್ಕೆ ಹ್ಯಾಮರ್ ಸ್ಮಿತ್ ಹಾಸ್ಪಿಟಲ್, ರಾಯಲ್ ಪೋಸ್ಟ್ ಗ್ರಾಜುಯೇಟ್ ಮೆಡಿಕಲ್ ಸ್ಕೂಲ್ ಅಂತ ಮಾಡಿದರು. ಈ ಆಸ್ಪತ್ರೆಯನ್ನು ಕಟ್ಟುವಾಗ ನಮ್ಮ ಊರಲ್ಲಿ ಆಸ್ಪತ್ರೆ ಕಟ್ಟುವುದಂದ್ರೆ ಶುರುವಿಗೆ ಬಿಲ್ಡಿಂಗ್ ಮಾಡೋದು, ಮತ್ತು ಏರ್ ಕಂಡೀಷನಿಂಗ್ ಹಾಕೋದು, ದೊಡ್ಡದು ಮಾಡೋದು, ಮತ್ತೆ ಯಾರನ್ನಾದ್ರೂ ಕಾಕಪಕ್ಕಗಳು ತಂದು ಡಾಕ್ಟ್ರ್ ಮಾಡೋದು. ಇಲ್ಲ, ಹಾಗಿಲ್ಲ. ಅವ್ರು ಏನು ಮಾಡಿದರು, ಬ್ರಿಟನ್ ಎಲ್ಲ ತಿರುಗಿ, ಸ್ಕಾಟ್ಲೆಂಡು, ಐರ್ಲೆಂಡು, ವೇಲ್ಸ್ ಎಲ್ಲ ತಿರುಗಿ, ಬ್ರಿಲಿಯಂಟ್ ಯಂಗ್ಸ್ಟರ್ಸ್ ಒಂದು 29, 30, 40 ವರ್ಷದ ಒಳಗಿದೆ ಯಾರೆಲ್ಲ ಡಾಕ್ಟರ್ಸ್ ಇದ್ದಾರೆ ಅಂತ ಹುಡುಕಿದ್ರು. ಹೀಗೆ 4 ಜನರನ್ನು ಹುಡುಕಿದ್ರು. ಈ ಹೆಂಗಸು, ನಾನು ಹೇಳಿದ ಹೆಂಗಸು, ಅವಳ ಹೆಸರು ಶೀಲಾ ಶರ್ಲಾಕ್ ಅಂತ. ಈ ಶೀಲಾ ಶರ್ಲಾಕ್ ಅವಳು MD ಮಾಡಿ ಥೀಸಿಸ್ ಬರೆದು ರಿಸರ್ಚ್ ಮಾಡ್ತಾ ಇದ್ಲು ಸ್ಕಾಟ್ಲೆಂಡ್ನಲ್ಲಿ. ಅವಳನ್ನು ತಂದರು. ಹಾಗೆ ಕ್ರಿಸ್ಟೋಫರ್ ಬೂತ್ ಅಂತ ಇನ್ನೊಬ್ರು ಇದ್ರು, ಅವರು ವೇಲ್ಸ್ನ ಹತ್ರ ಅವರು ಒಂದು ರಿಸರ್ಚ್ ಸೆಂಟರ್ ಮಾಡಿದ್ರು, ಅವರನ್ನು ತಂದರು. ಆದ ನಂತರ ಶಾಫಿ ಶೇಫರ್ ಅಂತ ಇನ್ನೊಬ್ರು ಇದ್ರು, ಅವರು ಕಾರ್ಡಿಯಾಲಜಿಸ್ಟ್, ಅವರನ್ನು ತಂದರು. ಮತ್ತೆ ಸರ್ ಜಾನ್ ಮೆಕ್ಮೈಕೆಲ್ ಅಂತ ಇನ್ನೊಬ್ಬರನ್ನು ತಂದರು. ಹೀಗೆ ಈ 4 ಜನರನ್ನು ತಂದು ಆಸ್ಪತ್ರೆಯಲ್ಲಿ ಏನೂ ಇಲ್ಲ, ಅದು ಆರ್ಮಿ ಬ್ಯಾರಕ್ಸ್. ಅವ್ರದ್ದು ಹೇಳಿದರು, ನೀವು ಈ ವೈದ್ಯಕೀಯ ಜಗತ್ತನ್ನು ಬದಲು ಮಾಡಬೇಕು ಅಂತ. ಈ 4 ಜನ ಕೂಡ ಬದಲು ಮಾಡಿದರು. ಶೀಲಾ ಶರ್ಲಾಕ್ ಇಡೀ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಕ್, ಅದು ಕೂಡ ಲಿವರ್ನ ಕಾಯಿಲೆ. ಅವಳು ಲಿವರ್ ದೊಡ್ಡ ಸ್ಪೆಷಲಿಸ್ಟ್. ಅವಳು ಲಿವರ್ನ ಕಾಯಿಲೆಗೊಂದು ವೈಜ್ಞಾನಿಕ ತಳಹದಿ ಕೊಟ್ಟಳು. ಕ್ರಿಸ್ಟೋಫರ್ ಬೂತ್ ಅವರು ಹೊಟ್ಟೆಯಿಂದ ಕುಂಡೆವರೆಗೆ ಕಾಯಿಲೆಗೆ ಒಂದು ಹೊಸ್ತು ಮಾಡಿ ಅದೆಲ್ಲ ತಿಳ್ಕೊಂಡ್ರು. ಶಾಫಿ ಶೇಫರ್ ಮತ್ತು ಪ್ರೊಫೆಸರ್ ಮೆಕ್ಮೈಕೆಲ್ ಹಾರ್ಟಿನ ವಿಚಾರ ಎಲ್ಲ ತಿಳ್ಕೊಂಡ್ರು. ಎಲ್ಲಿವರೆಗೆ ಅಂದರೆ ಹಾರ್ಟ್ನೊಳಗೆ ಕೆತ್ತಿಟ್ಟು ಹಾಕ್ಬೋದು ಅಂತ ಅವರವರ ಹಾರ್ಟಿಗೆ ಅವರವ್ರು ಹಾಕಿಸ್ಕೊಂಡ್ರು. ಶಾಫಿ ಶೇಫರ್ ಅವರು ಮೆಕ್ಮೈಕೆಲ್ ಹಾರ್ಟಿಗೆ ಹಾಕಿದ್ರು, ಮೆಕ್ಮೈಕೆಲ್ ಶಾಫಿ ಶೇಫರ್ಗೆ ಹಾಕಿದ್ರು. ಈಗ ನಾವೆಲ್ಲ ಏನು ಮಾಡೋದು ಅಂದರೆ ನಾವೊಂದು ಹೊಸ್ತು ತಿಂದರೆ ಅದನ್ನು ಪೇಷಂಟ್ ಮೇಲೆ ಮಾಡೋದು. ಆಗಿನ ಕಾಲದಲ್ಲಿ ಹಾಗಲ್ಲ, ನಮ್ಮ ಮೇಲೆ ಮಾಡಬೇಕು. ನಾವು ಬದುಕಿ ಉಳಿದ್ರೆ ಮಾತ್ರ ಇದನ್ನು ಮತ್ತೊಬ್ಬರಿಗೆ ಹೇಳೋದು. ಅವರಿಬ್ಬರು ಒಂದು ಕಾಗದ ಬರೆದ್ರು ಅವ್ರ ಹೆಂಡತಿಗೆ, ಈ ಎಕ್ಸ್ಪೆರಿಮೆಂಟ್ನಲ್ಲಿ ನಾವು ಸತ್ತರೆ ಇದು ಯಾರು ಜವಾಬ್ದಾರಲ್ಲ, ನಾವೇ ಜವಾಬ್ದಾರ ಬರೆದಿಟ್ಟು. ಅವನು ಮಲಗಿದ, ಇವನು ಕೆತ್ತಿಟ್ಟು ಹಾಕಿದ, ಸಾಯಲಿಲ್ಲ. ಇನ್ನೊಬ್ಬ ಮಲಗಿದ, ಅವನು ಕೆತ್ತಿಟ್ಟು ಹಾಕಿದ, ಅವನು ಸಾಯಲಿಲ್ಲ. ಹಾಗಾಗಿ ಇವತ್ತು ನಮಗೆ ಕೆತ್ತಿಟ್ಟು ಹಾಕೋದು ಗೊತ್ತಾಗಿದೆ. ಹೀಗೆ ಬಂದವರಿಗೆಲ್ಲ ಆಂಜಿಯೋಗ್ರಾಮ್ ಮಾಡಿ ಕೊಂದು ಲಗಾಡ್ ತೆಗಿತಾರೆ. ಇದಕ್ಕೆಲ್ಲ ಕಾರಣ ಅವರು, ಪಾಪ ಅವರಿಗೆ ಸ್ವರ್ಗದಲ್ಲಿದ್ದಾರೆ. ಹೀಗೆ ಈ ಶೀಲಾ ಶರ್ಲಾಕ್ ಎಂಬಾಕೆ, ಇದು ಲಿವರ್ನಲ್ಲಿ ಕೀವು ಆಗುವುದಲ್ಲ, ಲಿವರ್ನಲ್ಲಿ ಇನ್ಫ್ಲಮೇಷನ್ ಆಗುವುದು. ಆ ಲಿವರ್ನಲ್ಲಿ ಇದಕ್ಕೆ ಕಾರಣ ಉಂಟು. ಅದು ಕೂಡ ಬ್ಯಾಕ್ಟೀರಿಯಾ ಅಲ್ಲ, ಇದೆಲ್ಲ ವೈರಸಸ್ನಿಂದ ಬರುವುದು ಅಂತ ಅವಳು ಶುರುವಿಗೆ ಹೇಳಿತ್ತು. ಅದನ್ನು ಹೇಳಬೇಕಾದ್ರೆ ತುಂಬ ಧೈರ್ಯ ಬೇಕು. ಯಾಕಂದರೆ ಆಗಿನ ಕಾಲದಲ್ಲಿ ಅದು ಕೀವು ಆಗುವುದು ಅಂತ ಹೇಳಿದೆ, ಅದಕ್ಕೆ ಒಪೋಸ್ ಮಾಡಿದರೆ ಜನ ನಂಬುವುದಿಲ್ಲ. ಈಗಲೂ ಹಾಗೆ, ನೀವು ಸತ್ಯ ಹೇಳಿದರೆ ಯಾರು ನಂಬ್ತಾರೆ, ಯಾರು ನಂಬೋದಿಲ್ಲ. ನಾವು ಗೋ ವಿತ್ ದ ಫ್ಲೋ ಅಂತ ಎಲ್ಲರೂ ಹೇಳೋದನ್ನೇ ನಾವು ಹೇಳಬೇಕು. ಆವಾಗ ಎಲ್ಲರಿಗೂ ಖುಷಿ, ಇವರು ಭಾಳ ಒಳ್ಳೆ ಡಾಕ್ಟರ್, B M Hegde ಭಾಳ ಒಳ್ಳೆ, ಇದು ನೋಡಿ ಪುಸ್ತಕದಲ್ಲಿ ಎಲ್ಲ ಹೇಳ್ತಾರೆ. ಅದಲ್ಲ ನಿಜವಾಗಿ. ಈ ಲೋಕದಲ್ಲಿ ನಮ್ಮ ಜ್ಞಾನ ಮುಂದೆ ಹೋಗಬೇಕಿದ್ರೆ, ಅದಕ್ಕೊಬ್ಬ ಕಾರ್ಲ್ ಪಾಪರ್ ಅಂತ ಬಹಳ ದೊಡ್ಡ ಸೈಂಟಿಸ್ಟ್ ಇದ್ದ. ಅವನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪ್ರೊಫೆಸರ್ ಆಫ್ ಸೈನ್ಸ್ ಫಿಲಾಸಫಿ ಆಗಿದ್ದ 50ರ ದಶಕದಲ್ಲಿ. ಅವನು ಭಾಳ ದೊಡ್ಡ ಕೊಲೋಸಸ್. ಅವನು ಒಂದು ವಾಕ್ಯ ಹೇಳಿದ್ದಾನೆ, ಇದನ್ನು ನಾನು ನಿಮ್ಮ ಎಲ್ರಿಗೂ ಹೇಳ್ತೇನೆ. ಈ ಲೋಕದಲ್ಲಿ ಯಾವ ವಿಚಾರದಲ್ಲಿಯೂ ಜ್ಞಾನ ವೃದ್ಧಿ ಆಗಬೇಕಾದ್ರೆ ತಿಳಿದದ್ದನ್ನು ಪುನರಪಿ ಮಾಡಿ ಏನು ಪ್ರಯೋಜನ ಇಲ್ಲ. ಅದೆಲ್ಲರಿಗೂ ಗೊತ್ತುಂಟು, ಪುಸ್ತಕದಲ್ಲಿ ಉಂಟು, ಬದನೆಕಾಯಿ ಅದರಲ್ಲಿ ಉಂಟು, ಇಲ್ಲಿ ಪೇಪರಲ್ಲಿ ಬರೀತಾರೆ. ತಿಳಿದದಲ್ಲಿ ಎಲ್ಲಿ ತಪ್ಪುಂಟು ಅದನ್ನು ಕಂಡು ಹುಡುಕ್ಬೇಕು. ಅವನೇನು ಬರ್ದ, ನಾಲೆಜ್ ಅಡ್ವಾನ್ಸಸ್ ನಾಟ್ ಬೈ ರಿಪೀಟ್ ನೋನ್ ಥಿಂಗ್ಸ್ ಬಟ್ ಬೈ ರೆಫ್ಯೂಟಿಂಗ್ ಫಾಲ್ಸ್ ಡಾಗ್ಮಾಸ್ ಅಂತ. ಈ ಲೋಕದಲ್ಲಿ ನಾವು ಮುಂದುವರಿಬೇಕಾದ್ರೆ, ನಮ್ಮ ಯಾವ ಕ್ಷೇತ್ರದಲ್ಲಿ ಇರ್ಬೋದು, ನಾವು ಮುಂದುವರಿಬೇಕಾದ್ರೆ ಗೊತ್ತಿದ್ದನ್ನೇ ಪುನರಪಿ ಹೇಳಿ ಅದರಲ್ಲೇ ಮುಳುಗಿಕೊಂಡಿದ್ರೆ ಏನಾಗೋದಿಲ್ಲ. ಗೊತ್ತಿದ್ದದ್ರಲ್ಲಿ ಏನು ತಪ್ಪುಂಟು ಅದನ್ನು ಹೇಳಬೇಕು ಅಂತ, ಅಲ್ಲಿ ಮಾತ್ರ ನಾಲೆಜ್ ಮುಂದೆ ಹೋಗುದು. ನಿನಗೆ ಒಂದು 2 ಉದಾಹರಣೆ ಕೊಡ್ತೇನೆ ಇವರಿಗೆ, ನಮ್ಮ ವೀಕ್ಷಕರಿಗೆ. 2ನೇ ಶತಮಾನದಲ್ಲಿ ಟೊಲೆಮಿ ಅಂತ ಒಬ್ಬ ದೊಡ್ಡ ಈಜಿಪ್ಷಿಯನ್ ಆಸ್ಟ್ರಾನಮರ್ ಇದ್ದ. ಅವನೇನು ಹೇಳಿದ, ಈಗ ನೋಡ್ತೀರ ಮೇಲೆ ಬರ್ತಾ ಸೂರ್ಯ ಬೆಳಿಗ್ಗೆ ಮೇಲೆ ಬಂತು, ಮೇಲೆ ಬಂತು, ಮೇಲೆ ಬಂತು, ಮೇಲೆ ಬಂತು. ನಮ್ಮ ಕವಿಯೊಬ್ಬರು ಪಂಜೆ ಮಂಗೇಶ್ ಕವಿಗಳು ಯಾರು ಬರ್ತಾರೆ, ಏರುವನು ರವಿ ಕತ್ತಲೊಡನೆ ಜಗಳ ಆಡುವನು, ಏರಿದಂತಲೇ ಚಿಕ್ಕವನಾಗಿ ತೋರುವನು, ಏರಿದವನು ಚಿಕ್ಕವನಾಗಿಬೇಕೆಂಬೇ ಮಾತನ ಜಗಕ್ಕೆ ಸಾರುವನು. ಕವಿ ಬರೆದ್ರೆ ತೊಂದರೆ ಇಲ್ಲ. ಈ ವಿಜ್ಞಾನದಲ್ಲಿ ಏನು ಹೇಳಿದೆ ಇವ, ಹೌದು ಸೂರ್ಯ ಮೇಲೆ ಹೋಗ್ತದೆ, ಸೂರ್ಯ ಭೂಮಿಗೆ ಸುತ್ತ ಬರ್ತಾನೆ ಅಂತ. ಇದಕ್ಕೆ ಹೇಳೋದು ಜಿಯೋಸೆಂಟ್ರಿಕ್ ಕಾನ್ಸೆಪ್ಟ್, ಅಂದ್ರೆ ಭೂಮಿ ಮುಖ್ಯ, ಸೂರ್ಯ ಅದರ ಸೆಕೆಂಡರಿ ಅಂತ. ಇದನ್ನು 5% ಪ್ರತಿಯೊಬ್ಬ ಸೈಂಟಿಸ್ಟ್ ಕೂಡ ಮಕ್ಕಳಿಗೆ ಕಲಿಸಿದ್ದು ಇದನ್ನೇ ಅದರಲ್ಲೇ ಬರೆದದ್ದು ಅದರಲ್ಲೇ ರಿಸರ್ಚ್ ಮಾಡಿದ್ದು ಅಲ್ಲಿ 7ನೇ ಶತಮಾನದಲ್ಲಿ ಅಂದ್ರೆ 5% ನಂತರ 500 ವರ್ಷದ ನಂತರ ಒಬ್ಬ ವಿಜ್ಞಾನಿ ಬಂದ ಅವನು ಗ್ರೀಕ್ ಅವನ ಪಾಲಿಶ್ ಆಕ್ಚುಲಿ ಮತ್ತೆ ಗ್ರೀಸ್ನಲ್ಲಿ ಹುಟ್ಟಿ ಗ್ರೀಕ್ ಆದ ಅವನ ಹೆಸರು ಕೊಪೆರ್ನಿಕಸ್ ಅಂತ ಅವನು ಆಲೋಚನೆ ಮಾಡಿ ಇದನ್ನೆಲ್ಲ ಸ್ಟಡಿ ಮಾಡಿ ಅವನು ಹೇಳಿದ ಇಲ್ಲ ಸೂರ್ಯ ಎಲ್ಲಿಗೂ ಹೋಗುವುದಿಲ್ಲ ಅವನ ಅಲ್ಲೇ ಇದ್ದಾನೆ ನಾವು ಹೇಳಿಸುದ ಸೂರ್ಯ ಮೂರ್ವದಲ್ಲಿ ಮೂಡಿ ಪಶ್ಚಿಮಕ್ಕೆ ಬಂದಾನೆ ಇಲ್ಲ ಸೂರ್ಯ ಅಲ್ಲೇ ಇದ್ದಾನೆ ಎಲ್ಲಿಗೂ ಹೋಗಲಿಲ್ಲ ಭೂಮಿ ತಿರುಗಿದೆ ಅದು ಬೆಳಿಗ್ಗೆ ಪೂರ್ವ ಇದ್ದದ್ದು ಸಂಜೆ ಆಗುವಾಗ ಪಶ್ಚಿಮ ಆಗಿದೆ ಅವನು ಅಲ್ಲೇ ಇದ್ದಾನೆ ಸೂರ್ಯ ತಿರುಗುವುದಲ್ಲ ಭೂಮಿ ತಿರುಗ್ತದೆ ಸೂರ್ಯನ ಸುತ್ತ ಬಟ್ ನಿಕೋಲಸ್ ಕಾಪರ್ನಿಕಸ್ ಹೇಳಿದ್ದೆ ತಪ್ಪು ಅಂತ ಜನ ಹೇಳಿದ್ರು ಹೇಳ್ತಾರೆ ಕಾಪರ್ನಿಕಸ್ ಹೇಳಿದವಾಗ ಇದಕ್ಕೆ ಹೇಳೋದು ಹೀಲಿಯೋಸೆಂಟ್ರಿಕ್ ಕಾನ್ಸೆಪ್ಟ್ ಅಂದ್ರೆ ಸೂರ್ಯ ಮುಖ್ಯ ಇದಲ್ಲ ಅಂತ ಅವನು ಹೇಳಿದ ತಪ್ಪು ಅಂತ ಅವರನ್ನು ಕೊಲ್ಲಿಕ್ಕೆ ಹೋದ್ರು ಜನ ಒಟ್ಟಾಗಿ ಅವರನ್ನು ಕೊಲ್ಲಿಕ್ಕೆ ಹೋದ್ರು ಅವನನ್ನು ಯಾರು ನಂಬಲಿಲ್ಲ 100 ವರ್ಷ ಯಾರು ನಂಬಲಿಲ್ಲ ಅವನು ಸತ್ತ ನಂತರ ಕೂಡ ಆದರೆ ಮತ್ತೆ ಹೆಚ್ಚು ಪ್ರಯೋಗ ಮಾಡಿ ಗೊತ್ತಾಯ್ತು ಸೂರ್ಯ ತಿರುಗ್ತಾರೆ ಅಂತ ಹಾಗಾದ್ರೆ ನಾಲೆಜ್ ಎಲ್ಲಿ ಮುಂದೆ ಹೋದದ್ದು 500 ವರ್ಷದ ನಂತರ ನಾವು ವಿಜ್ಞಾನಕ್ಕೆ ಬಾ ಈಗ ನಾವು ದೊಡ್ಡದೆಲ್ಲ ಮಾತಾಡ್ತೇವೆ ಅದಾಯ್ತು ಇದಾಯ್ತು ಅಂತ 127 127 AD ಅಂತ ಹೇಳೋದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಆಫ್ಟರ್ ಕ್ರೈಸ್ಟ್ AD ಆಫ್ಟರ್ ಡೆತ್ ಆ AD 127ರಲ್ಲಿ ಒಬ್ಬ ದೊಡ್ಡ ವಿಜ್ಞಾನಿ ಇದ್ದ ನಮ್ಮಲ್ಲಿ ಅವನು ಗ್ಯಾಲನ್ ಅಂದ್ರೆ ಅವನ ದೇವರು ಅವನು ಹೇಳಿದ್ದೆಲ್ಲ ಸತ್ಯ ಅವನೇನು ಹೇಳಿದ ರಕ್ತ ಚಲಾವಣೆ ಆಗುವುದು ಲಿವರ್ನಿಂದ ಅಂತ ಓಹ್ ಎಲ್ಲರೂ ಹೇಳಿದ್ರು ಎಲ್ಲ ಕಲಿಸಿದ್ರು ಮಕ್ಕಳಿಗೆ ಕಲಿಸಿದ್ರು PhD ಥೀಸಿಸ್ ಬರೆದ್ರು 1500 ವರ್ಷ ಅದನ್ನೇ ಕಲಿಸಿದ್ರು 1628ರಲ್ಲಿ ಲಂಡನ್ನಲ್ಲಿ ಒಬ್ಬ ವೈದ್ಯ ಇದ್ದ ಅವನಿಗೆ ಹೆಚ್ಚು ಪ್ರಾಕ್ಟೀಸ್ ಇರಲಿಲ್ಲ ಅವನು ಸಂಜೆ ಹೋಗಿ ಈ ಪ್ರಾಣಿಗಳನ್ನೆಲ್ಲ ಡಿಸೆಕ್ಟ್ ಮಾಡೋದು ಕಲಿಯುವುದೆಲ್ಲ ಇವನು ತಿರ್ಗ್ಲಿಕ್ಕೆ ಹೋಗಿದ್ದ ಸಂಜೆ ಒಂದು ದಿವಸ ಪುರ್ಸೋತಿತ್ತು ಪೇಷಂಟ್ಸ್ ಯಾರು ಬರಲಿಲ್ಲ ನೊಣ ಹಾಕಿ ಹೊಡೆಯುವುದಕ್ಕಿಂತ ತಿರುಗಿ ಬರ್ತಾನೆ ಹೋಗುವಾಗ ಒಂದು ಕಟ್ಟಡದಲ್ಲಿ ಬೆಂಕಿ ಬಿದ್ದಿತ್ತು ಆಗಿನ ಕಾಲದಲ್ಲಿ ಫೈರ್ ಇಂಜಿನಿಯರ್ ಇಲ್ಲ ಕಟ್ಟಡದಲ್ಲಿ ಬೆಂಕಿ ಬಿದ್ದರೆ ಅಲ್ಲಿ ಒಂದು ಪೆಟ್ಟಿಗೆ ಉಂಟು ಆ ಪೆಟ್ಟಿಗೆಯಲ್ಲಿ ನೀರುಂಟು ಅದನ್ನು ತರ್ತಾರೆ ಅದಕ್ಕೊಂದು ಪೈಪ್ ಹಾಕಿದ್ದಾರೆ ಅದರಲ್ಲಿ ಈ ಪೆಟ್ಟಿಗೆಯಲ್ಲಿ ತಿರುಗಿಸ್ತಾರೆ ಅದು ನೀರು ಹೋಗಿ ಕಟ್ಟದ ಮೇಲೆ ಬೀಳ್ತದೆ ಅದೇ ನೀರು ಹಿಂದೆ ಪೆಟ್ಟಿಗೆ ಬರ್ತದೆ ಇವನಿಂದನೇ ನೋಡ್ತಾ ಇದ್ದ ಅವನ ತಲೆಯಲ್ಲಿ ಏನೋ ಆಯಿತು ಇವನು ಹೇಳಿದ್ರೆ ಇಲ್ಲ ಲಿವರ್ನಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೋದದ್ದು ಹಿಂದೆ ಬರಬೇಕು ಇವನು ಹೋಗಿ ಪ್ರಾಣಿಗಳನ್ನೆಲ್ಲ ಕೊಂದ ಮನೆಗೆ ಹೋಗ್ಲಿಲ್ಲ ಅದು ರಾತ್ರಿ ಎಲ್ಲ ಕೊಂದು ನಿನಗೆ ಗೊತ್ತಾಯ್ತು ಅವ್ನು ಮರುದಿವಸ ಬರ್ದ ಹಾರ್ಟ್ ರಕ್ತವನ್ನು ಚಲಾವಣೆ ಮಾಡುವುದು ಅಂತ ಓಕೆ ಇದು ಯಾವಾಗ 1628 127 ಇಂದ 1500 ವರ್ಷ ನಾಲೆಜ್ ಮುಂದೆ ಹೋಗ್ಲಿಲ್ಲ 25 ವರ್ಷದ ಹಿಂದೆ ನಾನು ಬರ್ದೆ ಹಾರ್ಟ್ ನಿಜವಾಗಿ ಬ್ಲಡ್ ಪಂಪ್ ಮಾಡ್ತದ ಅಂತ ಬರ್ದೆ ಡಸ್ ದ ಹಾರ್ಟ್ ಪಂಪ್ ಬ್ಲಡ್ ನಾನು ಒಂದು ಆರ್ಗ್ಯುಮೆಂಟ್ ಹೇಳಿದೆ ನಾವೆಲ್ಲ ಚಿಕ್ಕವರಿರುವಾಗ ತಾಯಿಯ ಗರ್ಭದಲ್ಲಿರುವಾಗ ಸಾಧಾರಣ 12 ವಾರದಿಂದ 16 ವಾರದವರೆಗೆ ನಮಗೆ ಹಾರ್ಟೇ ಇಲ್ಲ ಹಾರ್ಟ್ ಇಲ್ಲದ್ರೆ ಬದುಕಿದ್ದಾಗೆ ಈಗ ನಾವು ಹೇಳೋದು ಹಾರ್ಟ್ ನಿಂತರೆ 3 ಮಿನಿಟ್ ಸತ್ತು ಹೋಗ್ತೀಯ ಅಂತ ಯಾರು ರಕ್ತವನ್ನು ಚಲಾಯಿಸುದು ಅಂತ ಕೇಳಿದೆ ಇಷ್ಟರವರೆಗೆ ಯಾರು ಅದಕ್ಕೆ ಉತ್ತರ ಕೊಡ್ಲಿಲ್ಲ ಅಥವಾ ನನ್ನ ಹತ್ರ ಕೇಳಲಿಲ್ಲ ಯಾಕೆ ನೀನು ಹೇಳಿದ್ಯಾ ನಿನ್ನ ಹತ್ರ ಎಂತ ಉತ್ತರ ಉಂಟು ಅಂತ ಕೇಳಲಿಲ್ಲ ಇದು ನಮ್ಮ ಲೋಕ ಸತ್ಯ ಹೇಳಬಾರ್ದು ಯಾರು ನಂಬುವುದಿಲ್ಲ ಯಾಕೆ ಹಾರ್ಟೇ ಪಂಪ್ ಮಾಡೋದಾದ್ರೆ ಒಂದು ಸಲ ನಾವು ಲೆಕ್ಕ ಹಾಕಿದ್ರೆ ಒಂದು ಸಲ ಪಂಪ್ ಮಾಡಬೇಕಾದ್ರೆ ಆ ಸಣ್ಣ ಹಾರ್ಟು ಅದೊಂದು 3 ಗ್ರಾಮ್ ಇದ್ದು ಸ್ಟ್ರಕ್ಚರ್ ಮಸ್ಕ್ಯುಲರ್ ಸ್ಟ್ರಕ್ಚರ್ ನಮ್ಮ ದೇಹದಲ್ಲಿ 1 ಕಿಲೋಗ್ರಾಮ್ ವೆಯ್ಟ್ನಲ್ಲಿ 800 ಕಿಲೋಮೀಟರ್ ಕ್ಯಾಪಿಲರೀಸ್ ಉಂಟು ಹಾಗಿದ್ರೆ ನಿನ್ನೊಂದು 60 ಕಿಲೋಗ್ರಾಮ್ನ ಹೆಂಗಸಾದ್ರೆ ನಿನಗೆ 5 ಲಕ್ಷ ಕಿಲೋಮೀಟರ್ ಕ್ಯಾಪಿಲರೀಸ್ ಉಂಟು ಅದು ಕ್ಯಾಪಿಲರೀಸ್ ಎಷ್ಟು ಸಣ್ಣದ ನಿನ್ನ ಕೂದಲಿನಿಂದ ಸಂಪೂರ್ಣ ಅದರೊಳಗೆ ಬ್ಲಡ್ ಸರಿ ಹೋಗ್ಲಿಕ್ಕೆ ಆಗುದಿಲ್ಲ ಇಷ್ಟು ಫೋರ್ಸ್ನಿಂದ ಅದಕ್ಕೆ ಪಂಪ್ ಮಾಡಬೇಕಾದ್ರೆ ಇಡೀ ದೇಹಕ್ಕೆ 142 ಹಾರ್ಸ್ ಪವರ್ ಬೇಕು ಅಂದ್ರೆ ಒಂದು 3-4 Volvo ಬಸ್ಸಿನಷ್ಟು ಪವರ್ ಬೇಕು ಎಷ್ಟು ಪವರ್ ಒಂದೇ ಸಲ ಸತ್ತೋದಿತ್ತು ಅದು ಹಾರ್ಟ್ ನಿಲ್ಲುವುದೇ ಇಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇರ್ತದೆ ಏನು ಮಾಡ್ತದೆ ಹಾರ್ಟ್ ಅಂದ್ರೆ ಹಾರ್ಟ್ ಏನು ಪಂಪ್ ಮಾಡೋದಿಲ್ಲ ಅದನ್ನು ತಿರುಗಿಸ್ತದೆ ರಕ್ತವನ್ನು ತಿರುಗಿಸ್ತದೆ ಅದಕ್ಕೆ ಹೇಳುದು ವರ್ಲಿಂಗ್ ಅಂತ ನೀನು ಮನೆಗೆ ಹೋಗಿ ನೀನು ಬಾತ್ ಟಬ್ನಲ್ಲಿ ನೀರು ಬಿಟ್ಟು ಅದರಲ್ಲಿ ನೀರಿಟ್ಟು ಅದರ ಕಾರ್ಕ್ ಹಾಕಿದ್ದನ್ನು ತೆಗಿ ಸುಳಿಗೆ ನೀರು ಹೋಗುದು ಗೊತ್ತಾಗುದಿಲ್ಲ ನಿಮಗೆ ಹತ್ರ ಬರುವಾಗ ನೀರು ಏನಾಗ್ತದೆ ಸುಳಿಯಾಗಿ ಹೋಗ್ತದೆ ಅದಕ್ಕೆ ಹೇಳೋದು ವರ್ಲಿಂಗ್ ಅಂತ ಆ ವರ್ಲಿಗೆ ಕಂಡಪಡ ಪವರ್ ಉಂಟು ನೀನು ವರ್ಲ್ ವಿಂಡ್ ಅಂತ ಬರ್ತದೆ ನೀನು ಶಾಲೆ ಗ್ರೌಂಡ್ ನಲ್ಲಿ ಒಂದು ಪೇಪರ್ ಬಿಸಾಡಿದ್ರೆ ಆ ವರ್ಲ್ ವಿಂಡ್ ಅದನ್ನು ಎತ್ತಿಕೊಂಡು ಹೋಗ್ತದೆ ಅಷ್ಟು ಶಕ್ತಿ ಉಂಟು ಆ ಶಕ್ತಿಯಿಂದ ರಕ್ತ ಚಲಾಯಿಸುತ್ತೆ ಮತ್ತೆ ರಕ್ತನಾಳಗಳೇ ರಕ್ತವನ್ನು ಪಂಪ್ ಮಾಡ್ತವೆ ನಾವು ತಾಯಿ ಹೊಟ್ಟೆಯಲ್ಲಿರುವಾಗ ನಮಗೆ ಹಾರ್ಟ್ ಇಲ್ಲದವಾಗ ನಮ್ಮ 2 ರಕ್ತನಾಳಗಳು ನಮಗೆ ಸರ್ಕ್ಯುಲೇಷನ್ ಕೊಟ್ಟದ್ದು ಅದೇ ರಕ್ತನಾಳ ನಾವು ದೊಡ್ಡದಾಗುವಾಗ ಹಾರ್ಟ್ ಆಗುತ್ತೆ